ಅರ್ಬನ್ ಕನ್ನಡತಿ ಚಾನೆಲ್ನ ಎಲ್ಲ ವಿಡಿಯೋಸ್ ಅಪ್ಡೇಟ್ ನಿಮಗೆ ಬೇಕು ಅಂದರೆ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಹಲೋ ನಮಸ್ಕಾರ, ನನ್ನ ಹೆಸರು ಕವಿತಾ. ಇವತ್ತು ಕ್ಯಾರೆಟ್ ಸೂಜಿ ಉಪ್ಮಾ, ಕ್ಯಾರೆಟ್ ರವೆ ಉಪ್ಮಾ ಹೇಗೆ ಮಾಡೋದು ಶಿಶುಗಳಿಗೆ ಅಂತ ತೋರಿಸ್ತಿದ್ದೀನಿ. ಕ್ಯಾರೆಟ್ ಮಕ್ಕಳನ್ನ ಕಣ್ಣಿಗೆ ತುಂಬ ಒಳ್ಳೆಯದು, ಮತ್ತು ಹೊಸದಾಗಿ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡುವಾಗ ಸಾಲಿಡ್ಸು ಇದನ್ನು ಕೊಟ್ಟರೆ ಒಳ್ಳೇದು, ಯಾಕಂದರೆ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ, ಮತ್ತು ಇನ್ನೊಂದು ಇಮ್ಯುನಿಟಿ ಕೂಡ ಇನ್ಕ್ರೀಸ್, ರೋಗ ನಿರೋಧಕ ಶಕ್ತಿನೂ ಇನ್ಕ್ರೀಸ್ ಮಾಡುತ್ತೆ. ಸೊ ಸ್ವಲ್ಪ ಸ್ಪೈಸಸ್ ಇನ್ಕ್ಲೂಡ್ ಮಾಡಿ ಶಿಶುಗಳಿಗೆ 6 ತಿಂಗಳಾದಮೇಲೆ ನೀವು ಇನಿಷಿಯಲಿ ಹಣ್ಣು ಮತ್ತು ತರಕಾರಿಗಳ ರಸ ಕೊಟ್ಟು ನಂತರ ಒಂದೊಂದೇ ಇಂಟ್ರೊಡ್ಯೂಸ್ ಮಾಡ್ತಿರಲ್ಲ, ಅಕ್ಕಿ ಸರಿ, ರಾಗಿ ಗಂಜಿ, ಆವಾಗ ಇದನ್ನು ಇಂಟ್ರೊಡ್ಯೂಸ್ ಮಾಡೋದು ಒಳ್ಳೆ ಟೈಮು. ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಎಲ್ಲದಕ್ಕೂ ಮೊದಲು ಬಾಂಡ್ಲಿಗೆ ರವೆ ಹಾಕ್ಕೊಳ್ತಿದ್ದೀನಿ, ಅದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಒಂದು 5 ನಿಮಿಷ ಕಡಿಮೆ ಉರಿಯಲ್ಲಿ ಹುರಿಯೋಣ. ಎಳೆ ಮಕ್ಕಳು ಕೊಡ್ತಿರೋದ್ರಿಂದ ಚೆನ್ನಾಗಿ ಹುರಿಯೋದು ತುಂಬ ಮುಖ್ಯ. ಆದರೆ ಬಣ್ಣ ಚೇಂಜ್ ಆಗ್ಬೋದು ತುಂಬಾ, ಬ್ರೌನಿಷ್ ಎಲ್ಲ ಹಾಕಬೇಡಿ, ಇಲ್ಲ ಸೀಸಬೇಡಿ, ಹುಷಾರಾಗಿ ರವೆ ಕೈ ಒಂದೇ ಸಮ ಆಡಿಸ್ತಾ ಹುರ್ಕೊಳ್ಳಿ. ಮತ್ತು ಒಂದು ತಟ್ಟೆಗೆ ಇದನ್ನು ಹಾಕಿಬಿಟ್ಟು ತಣ್ಣಗಾಗ್ಲಿಕ್ಕೆ ಬಿಡಿ. ಮತ್ತು ಅದೇ ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತಿದ್ದೀನಿ. ಶಿಶುಗಳಿಗೆ 6 ತಿಂಗಳಿಂದಾನೇ ತುಪ್ಪ ಕೊಡ್ಬೋದು, ತೊಂದರೆ ಇಲ್ಲ. ಕ್ಯಾರೆಟ್ ಸ್ವಲ್ಪ ತುರಿದಿಟ್ಕೊಂಡಿರೋದು ಹಾಕ್ತಿದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸ್, ಏನೇನು ಸಾಮಗ್ರಿ ಯೂಸ್ ಮಾಡಿದ್ದೀನೋ, ಎಷ್ಟು ಹಾಕ್ತಿದ್ದೀನಿ, ಏನೇನು ಲಿಸ್ಟ್ ಇದೆ ಅದೆಲ್ಲ ಬ್ಲಾಗ್ನಲ್ಲಿ ಕೊಟ್ಟಿದ್ದೀನಿ ನಮ್ಮ ವೆಬ್ಸೈಟ್ನಲ್ಲಿ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗಡೆ ಕೊಟ್ಟಿರ್ತಾರೆ, ಚೆಕ್ ಮಾಡಿ. 2 ನಿಮಿಷ ಹೀಗೆ ಫ್ರೈ ಮಾಡ್ಕೊಂಡು ಬೇಯಿಸಿದ್ದಾದಮೇಲೆ ರುಚಿಗೆ ಅರಿಶಿನದ ಪುಡಿ, ಕಪ್ಪು ಮೆಣಸಿನ ಪುಡಿ ಹಾಕ್ತದೆ. ನೀವು ಬೇಕಿದ್ರೆ ಜೀರಿಗೆ ಪುಡಿ ಕೂಡ ಸ್ವಲ್ಪ ಹಾಕ್ಬೋದು. ಚೆನ್ನಾಗಿ ಇದನ್ನು 1 ನಿಮಿಷ ಹಿಂಗೆ ಬಾಡಿಸ್ಕೊಳ್ಳಿ. ಮತ್ತೆ ಇದಕ್ಕೆ ಬಿಸಿ ಬಿಸಿ ನೀರು ಹಾಕ್ತಿದ್ದೀನಿ. ನಂತರ ರವೆ ಹಾಕಿ ಈ ಥರ ಗಂಟು ಬರ್ದಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಮಾಡ್ತಿದ್ರೆ ಉಪ್ಪು ಹಾಕ್ಕೊಳ್ಳಿ. 1 ವರ್ಷದೊಳಗೆ ನಾವು ಯಾವಾಗಲೂ ಹೇಳೋ ಹಾಗೆ ಉಪ್ಪು, ಸಕ್ಕರೆ, ಜೇನುತುಪ್ಪ ಕೊಡೋ ಹಾಗಿಲ್ಲ, ಆದಷ್ಟು ಅವಾಯ್ಡ್ ಮಾಡಿ 1 ವರ್ಷ ಮಾತ್ರ ಶಿಶುಗಳಿಗೆ ಈ ಅರಿಶಿನದ ಪುಡಿ, ಮೆಣಸಿನ ಪುಡಿ ಫ್ಲೇವರ್ಸ್ ಹಾಕು. ನಮಗೆ ಉಪ್ಪು ಅಭ್ಯಾಸ ಆಗಿರುತ್ತೆ, ಹಾಗಾಗಿ ನಮಗೆ ಉಪ್ಪು ಬೇಕು ಅನಿಸುತ್ತೆ, ಶಿಶುಗಳಿಗೆ ಅದ ಅವಶ್ಯಕತೆ ಇಲ್ಲ. 2 ನಿಮಿಷ ಕಡಿಮೆ ಹುರಿನಲ್ಲಿ ಇಟ್ಟು ತೆಗೆದ್ರೆ ನಮ್ಮ ಉಪ್ಪಿಟ್ಟು ರೆಡಿಯಾಗಿದೆ. ಇದನ್ನು ಹರಳಿಕ್ಕೆ ಬಿಡ್ಬೋದು 1-2 ನಿಮಿಷ, ಇಲ್ಲ ಹೀಗೆ ಬಿಸಿ ಬಿಸಿ ಒಂದು ಬಟ್ಲಕ್ಕೆ ತೆಕ್ಕೊಂಡು ಹಾರದ್ಮೇಲೆ ಸರ್ವ್ ಮಾಡಿದ್ರು ಆಯಿತು. ನಮ್ಮ ಕ್ಯಾರೆಟ್ ಮತ್ತು ರವೆ ಉಪ್ಮಾ ರೆಡಿಯಾಗಿದೆ. ಈ ಕ್ಯಾರೆಟ್ ರವೆ ಉಪ್ಮಾ ನಿಮ್ಮ ಶಿಶುಗಳಿಗೆ ಕೊಟ್ಟು ನಮಗೆ ಹೇಳಿ ಹೇಗೆ ಇಷ್ಟ ಆಯಿತು ನಿಮ್ಮ ಮಗುಗೆ ಅಂತ. ಇನ್ನೇನಾದರೂ ಐಡಿಯಾ, ಸಜೆಷನ್ಸ್ ಇದ್ದರೆ, ರೆಸಿಪಿ ರಿಕ್ವೆಸ್ಟ್ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ ಬರೆಯೋದನ್ನು ಮರಿಬೇಡಿ. ಮತ್ತು ಹೆಚ್ಚು ಸಬ್ಸ್ಕ್ರೈಬರ್ಸ್ಗೆ ರೀಚ್ ಆಗಬೇಕು ಅಂದರೆ ನೀವುಗಳು ನನಗೆ ಸಹಾಯ ಮಾಡಬೇಕು. ನಮ್ಮ ವಿಡಿಯೋಸ್ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆವಾಗಲೇ ನಾನು ಹಾಕೋ ಮತ್ತೊಂದು ವಿಡಿಯೋ ಅಪ್ಡೇಟ್ ನಿಮಗೆ ಸಿಗೋದು. ನಾವು ಸಿಗೋಣ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿ ತನಕ ನಮಸ್ಕಾರ, ಟೇಕ್ ಕೇರ್ ಅಂಡ್ ಬಾಯ್.